ದೇಹದಲ್ಲಿ ಥೈರಾಯ್ಡ್ ಮಟ್ಟ ಕಡಿಮೆಯಾದಾಗ ಅನೇಕ ಸಮಸ್ಯೆಗಳು ತಲೆದೋರ್ತವೆ. ಥೈರಾಯ್ಡ್ ಗ್ರಂಥಿಗಳು ದೇಹದ ಅಗತ್ಯ ಪೂರೈಸುವಷ್ಟು ಹಾರ್ಮೋನ್ ಅನ್ನ ಸ್ರವಿಸದೇ ಇದ್ರೆ ಉಂಟಾಗುವ ಈ ಸಮಸ್ಯೆ ಮಹಿಳೆಯರಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ. ಪುರುಷರಿಗಿಂತ 8 ಪಟ್ಟು ಮಹಿಳೆಯರು ಥೈರಾಯ್ಡ್ ಸಮಸ್ಯೆಗೆ ತುತ್ತಾಗೋ ಹೆಚ್ಚಿನ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ಸೂಚಿಸುವ ಲಕ್ಷಣಗಳ ಬಗ್ಗೆ ಇಲ್ಲಿದೆ ಡೀಟೈಲ್ಸ್. ಥೈರಾಯ್ಡ್ ಇದ್ರೆ ಬೆಳಗ್ಗೆ ಎದ್ದ ಕ್ಷಣ ಹೀಗೆಲ್ಲ ಆಗುತ್ತೆ. ಥೈರಾಯ್ಡ್ ಸಮಸ್ಯೆಯನ್ನು ಸೂಚಿಸುವ ಲಕ್ಷಣಗಳಿವು. ದೇಹದಲ್ಲಿ ಥೈರಾಯ್ಡ್ ಮಟ್ಟ ಕಡಿಮೆಯಾದಾಗ ಅನೇಕ ಸಮಸ್ಯೆಗಳು ತಲೆದೋರ್ತವೆ. ರೋಗವಲ್ಲದ ಸಮಸ್ಯೆಗಳಿಂದ ಜೀವನ ಹೈರಾಣಾಗುತ್ತೆ. ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು. ಅದರಲ್ಲೂ ಬೆಳಗ್ಗೆ ಎದ್ದಾಕ್ಷಣ ಕೆಲವು ತೊಂದರೆಗಳು ಉಂಟಾಗ್ತಾ ಇದ್ರೆ ಬಹುಶಃ ಥೈರಾಯ್ಡ್ ಮಟ್ಟ ಕುಸಿದಿರೋ ಲಕ್ಷಣ ಅವಾಗಿರಬಹುದು. ಹೈಪೋಥೈರಾಯ್ಡಿಸಮ್ ಇದು ಅತ್ಯಂತ ಸಾಮಾನ್ಯ ಸಮಸ್ಯೆಯಾಗಿದೆ. ನೀವು ಯಾವುದೇ ತೊಂದರೆ ಅಂತ ವೈದ್ಯರ ಬಳಿ ಹೋದ್ರೂ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಕಂಡು ಬರುತ್ತೆ. ಥೈರಾಯ್ಡ್ ಗ್ರಂಥಿಗಳು ದೇಹದ ಅಗತ್ಯ ಪೂರೈಸುವಷ್ಟು ಹಾರ್ಮೋನ್ ಅನ್ನ ಸ್ರವಿಸ್ತಾ ಇದ್ರೆ ಉಂಟಾಗುವ ಈ ಸಮಸ್ಯೆಯಿಂದ ಇತರ ಅನೇಕ ಸಮಸ್ಯೆಗಳು ಕೂಡ ತಲೆದೋರ್ತವೆ. ಹಾಗೆಯೇ ಹಲವಾರು ಅನಾರೋಗ್ಯಗಳು ಕೂಡ ಕಾಡುವುದರಿಂದ ಒಂದಿಲ್ಲೊಮ್ಮೆ ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಅಧ್ಯಯನವೊಂದರ ಪ್ರಕಾರ ನಮ್ಮ ದೇಶದ 12% ಜನರಲ್ಲಿ ಹೈಪೋಥೈರಾಯ್ಡಿಸಮ್ ಇದೆ. ಅದರಲ್ಲೂ ಮಹಿಳೆಯರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಪುರುಷರಿಗಿಂತ 8 ಪಟ್ಟು ಹೆಚ್ಚು ಅವರು ಥೈರಾಯ್ಡ್ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇದೆ. ಥೈರಾಯ್ಡ್ ಹಾರ್ಮೋನು ದೇಹದ ಅಗತ್ಯಕ್ಕಿಂತ ಕಡಿಮೆಯಾದಾಗ ಮೆಟಬಾಲಿಸಮ್ ಕ್ರಿಯೆ ನಿಧಾನವಾಗುತ್ತೆ. ಇದರಿಂದ ದೇಹದ ಹಲವು ಭಾಗಗಳ ಬೆಳವಣಿಗೆ ಅಥವಾ ರಿಪೇರಿ ಕಾರ್ಯವು ನಿಧಾನವಾಗುತ್ತೆ. ಥೈರಾಯ್ಡ್ ಗ್ರಂಥಿ ಸಕ್ರಿಯವಾಗಿಲ್ಲದೆ ಇರುವಾಗ ಈ ಸ್ಥಿತಿ ಉಂಟಾಗ್ತಿದ್ದು ಸುಸ್ತು, ತೂಕ ಹೆಚ್ಚಳದಂತಹ ಅನೇಕ ಲಕ್ಷಣಗಳು ಗೋಚರಿಸ್ತವೆ. ಅದರಲ್ಲೂ ಮಹಿಳೆಯರಿಗೆ ಬೆಳಗ್ಗಿನ ಸಮಯದಲ್ಲಿ ಕೆಲವು ವಿಶಿಷ್ಟ ಸಮಸ್ಯೆಗಳು ಕಾಡುವುದುಂಟು. ಇವು ಹೈಪೋಥೈರಾಯ್ಡಿಸಮ್ ಲಕ್ಷಣ ಆಗಿರಬಹುದು. ಹೀಗಾಗಿ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಎಚ್ಚರಿಕೆ ತೆಗೆದುಕೊಳ್ಬೇಕಾಗುತ್ತೆ. ಮೊದಲಿಗೆ ಸುಸ್ತು. ತಜ್ಞರ ಪ್ರಕಾರ ಹೈಪೋಥೈರಾಯ್ಡಿಸಮ್ ಅನೇಕ ಲಕ್ಷಣಗಳನ್ನು ಹೊಂದಿದೆ. ಅವುಗಳಲ್ಲಿ ಬೆಳಗ್ಗಿನ ವೇಳೆಯಲ್ಲಿ ಕಂಡುಬರುವ ಪ್ರಮುಖ ಅಂಶ ಅಂದರೆ ಸುಸ್ತು. ನೀವು ಬೆಳಗ್ಗೆ ಎದ್ದಾಗಿನಿಂದಲೂ ಕೂಡ ಒಂದು ರೀತಿಯ ಸುಸ್ತು, ಏನನ್ನೂ ಮಾಡಲಾಗದ ಆಯಾಸ, ಜಡತ್ವ ಅನುಭವಿಸ್ತಾ ಇದ್ರೆ ಗಮನಹರಿಸಿ. ಥೈರಾಯ್ಡ್ ಹಾರ್ಮೋನು ಎನರ್ಜಿಯ ಸಮತೋಲನದ ಮೇಲೆ ಪರಿಣಾಮ ಬೀರೋದ್ರಿಂದ ನಿಮ್ಮ ವಿಶ್ರಾಂತಿಯ ವಿಧಾನದ ಮೇಲೆ ಇದು ಪ್ರಭಾವ ಉಂಟು ಮಾಡುತ್ತೆ. ಒಂದೊಮ್ಮೆ ಈ ಹಾರ್ಮೋನ್ ದೇಹದಲ್ಲಿ ಹೆಚ್ಚಾದರೆ ಹಿಂಜರಿಕೆ, ಭಯ, ಜಿಗುಪ್ಸೆ ಉಂಟಾಗುತ್ತೆ. ಕಡಿಮೆಯಾದರೆ ತೀವ್ರ ಸುಸ್ತನ್ನು ಉಂಟು ಮಾಡುತ್ತೆ. ಇನ್ನು ಚಳಿಯ ಅನುಭವ. ಬೆಳಗ್ಗೆ ಎದ್ದಾಕ್ಷಣ ನಿಮಗೆ ಚಳಿಯ ಅನುಭವ ಆಗ್ತಾ ಇದ್ರೆ ಎಚ್ಚರಿಕೆ ತೆಗೆದುಕೊಳ್ಳಿ. ದೇಹದಲ್ಲಿ ಉಷ್ಣಾಂಶ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆಯಾಗೋದ್ರಿಂದ ಹೆಚ್ಚು ಚಳಿ ಅನಿಸುತ್ತೆ. ಅಧ್ಯಯನಗಳ ಪ್ರಕಾರ ಈ ಸಮಸ್ಯೆಯುಳ್ಳ 40% ಜನ ಚಳಿಯ ವಾತಾವರಣಕ್ಕೆ ಸಾಮಾನ್ಯರಿಗಿಂತ ಹೆಚ್ಚು ಸೂಕ್ಷ್ಮವಾಗಿ ಸ್ಪಂದಿಸ್ತಾರೆ. ದೇಹದಲ್ಲಿ ನೋವು. ಹಾರ್ಮೋನ್ ಕಡಿಮೆ ಮಟ್ಟದಲ್ಲಿರುವಾಗ ದೇಹದಲ್ಲಿ ನೋವು ಹೆಚ್ಚಾಗುತ್ತೆ. ಮಾಂಸಖಂಡಗಳಲ್ಲಿ ನೋವು, ಮಂಡಿ ಸಂದುಗಳಲ್ಲಿ ನೋವು ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಮಾಂಸಖಂಡಗಳ ಶಕ್ತಿ ಕಡಿಮೆಯಾಗಿರುತ್ತೆ. ಪರಿಣಾಮವಾಗಿ ದೇಹದ ಕೀಲು ನೋವು ಸಹ ಅಧಿಕವಾಗುತ್ತೆ. ಇನ್ನು ತೂಕ ಹೆಚ್ಚುವುದು. ಮಹಿಳೆಯರ ಏಕಾಏಕಿ ತೂಕ ಹೆಚ್ಚುವುದು ಹೈಪೋಥೈರಾಯ್ಡಿಸಮ್ನ ಪ್ರಮುಖ ಲಕ್ಷಣವಾಗಿದೆ. ಥೈರಾಯ್ಡ್ ಮಟ್ಟ ಕಡಿಮೆ ಇರುವಾಗ ಮೆಟಬಾಲಿಸಮ್ ನಿಧಾನಗೊಳ್ಳುವುದರಿಂದ ಕ್ಯಾಲೋರಿಯನ್ನು ಕರಗಿಸುವ ಪ್ರಕ್ರಿಯೆಯು ಕುಂಠಿತಗೊಳ್ಳುತ್ತೆ. ಅಧ್ಯಯನಗಳ ಪ್ರಕಾರ ಈ ಸಮಸ್ಯೆ ಆರಂಭವಾದ 1 ವರ್ಷದಲ್ಲಿ ಬಹಳಷ್ಟು ಮಂದಿ 7-14 kg ತೂಕ ಹೆಚ್ಚುತ್ತಾರೆ. ಹಾಗೆಯೇ ಖಿನ್ನತೆ. ಯಾವುದರಲ್ಲೂ ಆಸಕ್ತಿ ಇಲ್ಲದಂತಾಗುತ್ತೆ. ಮುಖ್ಯವಾಗಿ ಬೆಳಗ್ಗೆ ಎದ್ದ ಬಳಿಕ ಯಾವ ಕೆಲಸ ಮಾಡಲು ಕೂಡ ಉತ್ಸಾಹ ಇಲ್ಲದಂತಾಗುತ್ತೆ. ಇದಕ್ಕೆ ನಿಖರ ಅಂಶ ಸಾಬೀತಾಗಿಲ್ಲದಿದ್ದರೂ ಕೂಡ ಕುಗ್ಗಿರುವ ಎನರ್ಜಿ ಮತ್ತು ಆರೋಗ್ಯದ ಮಟ್ಟವೇ ಸಾಮಾನ್ಯ ಕಾರಣ ಅಂತ ಹೇಳಲಾಗುತ್ತೆ. ಅಧ್ಯಯನಗಳ ಪ್ರಕಾರ ಹೆರಿಗೆ ಬಳಿಕ ಹಾರ್ಮೋನ್ ಮಟ್ಟದಲ್ಲಿ ತೀವ್ರ ವ್ಯತ್ಯಾಸವಾಗುತ್ತೆ. ಹೀಗಾಗಿಯೇ ಈ ಸಮಯದಲ್ಲಿ ಖಿನ್ನತೆ ಉಂಟಾಗೋದು ಹೆಚ್ಚು. ಇನ್ನು ಕೂದಲು ಉದುರೋದು. ವಿಪರೀತವಾಗಿ ಕೂದಲು ಉದುರುತ್ತಾ ಇದ್ರೆ ಅಲಕ್ಷ್ಯ ಬೇಡ. ಮೆಟಬಾಲಿಸಮ್ ಕ್ರಿಯೆ ನಿಧಾನವಾಗುವುದರಿಂದ ಕೂದಲಿನ ಕೋಶಗಳು ನವೀಕರಣಗೊಳ್ಳುವುದು ಸ್ಥಗಿತವಾಗುತ್ತೆ. ಜೊತೆಗೆ ಕೆಲವರಲ್ಲಿ ಒರಟಾದ ನಯವಿಲ್ಲದ ಕೂದಲು ಸಹ ಹುಟ್ಟುತ್ತೆ. ಈ ಎಲ್ಲ ಅಂಶಗಳು ಕೂಡ ಥೈರಾಯ್ಡ್ ಸಮಸ್ಯೆಯನ್ನು ಸೂಚಿಸ್ತವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896 ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.